ಅಧ್ಯಕ್ಷರವಾಗಿ ಕುಮಾರಸ್ವಾಮಿ ಅವರಿಗೆ ಕೂಡ ಸುದ್ದಿಗೋಷ್ಠಿ ಮಾಡಿದರು. ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ದು, ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಒಂದೇ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಸರ್, ನಿನ್ನೆ ಅವರು ಕೂಡ ಅಲ್ಲಿ ಹೋಗಿದ್ರು. ಚಲುವರಾಯಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋರು. ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋರು, ಶಾಂತಿ ಕದಡಿರೋದು ಅಲ್ವಾ. ಇನ್ಯಾರು ಈಗ ಸಿ ಕುಮಾರಸ್ವಾಮಿಯವರು ತಪ್ಪು, ಬಿ ಜೆ ಪಿಯವರು ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ. ಯಾಕೆಂತಂದರೆ ಅಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ, ಯಾವ ಥರ ನಿಮಗೆ ಗೊತ್ತಾ? ಹಾಂ, ಗೊತ್ತಿರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟರು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದ್ದರು? ರಾಷ್ಟ್ರ ಧ್ವಜನ, ಕನ್ನಡ ಧ್ವಜನ, ಮತ್ತು ಯಾವ ಧ್ವಜ ಆರಿಸಿದ್ರು? ಮತ್ತೆ ಭಾಗವ ಧ್ವಜ ಅದು, ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವ? ಮತ್ತೆ ಇದು ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ವಿಷ್ಣು ಕುಮಾರಸ್ವಾಮಿ, ಸಿ ಟಿ ರವಿ ಅವರೆಲ್ಲ ಅಲ್ವ? ಹೌದ ಹೌದು. ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರದ್ರಿ ತಪ್ಪು? ನೀವು ಹೇಳೋದೇ ಇಲ್ವಲ್ಲ ತಪ್ಪು ಯಾರದು ಅಂತ ನಡ್ರಿ.